ಬಂಧುಗಳೇ ನಮಸ್ಕಾರ. ಇವತ್ತು June 6, 2022 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ಜನಚೇತನ ಯಾತ್ರೆಯ ಮುಂದುವರೆದ ಭಾಗವಾಗಿ ಬೆಂಗಳೂರಿನಲ್ಲಿ ನಡೆಸ್ತಾ ಇರುವಂತಹ ಬೆಂಗಳೂರು ಪುನಶ್ಚೇತನ ಯಾತ್ರೆಯ 6ನೇ ದಿನ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟುಕೊಳ್ಳಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಪಂಚಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪುರ ಅವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಈಗ ನಾವು ಬೆಂಗಳೂರಿನ ಬಹಳ ಮುಖ್ಯವಾದಂತಹ ಒಂದು ಕಟ್ಟಡಗಳಲ್ಲಿ, ಕೇಂದ್ರ ಸರ್ಕಾರದ ಕಟ್ಟಡಗಳಲ್ಲಿ, ಒಕ್ಕೂಟ ಸರ್ಕಾರ ಭಾರತ ಸರ್ಕಾರದ ಕಟ್ಟಡಗಳಲ್ಲಿ ಒಂದಾಗಿರುವಂತಹ ಕೇಂದ್ರೀಯ ಸದನ ಅದರ ಮುಂದೆ ಇದೀವಿ. ಇದು ಕೇಂದ್ರೀಯ ಸದನ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಮಡಿವಾಳಕ್ಕೆ ಸೇರಿರುವಂತಹದ್ದು. ಇಲ್ಲಿಂದ ಮುಂದಗಡೆಗೆ ಇದು ಮಡಿವಾಳ, ಇದು ಇದೆಲ್ಲ ಮಡಿವಾಳ, ಕೋರ್ಮಂಗಲ ಕೋರ್ಮಂಗಲಕ್ಕೆ ಇದು ಬಹುಶಃ ಮಡಿವಾಳಕ್ಕೆ ಬರುತ್ತೆ, ಅದು ಮಡಿವಾಳ ಗ್ರಾಮಕ್ಕೆ. ಇಲ್ಲಿ ಅಯ್ಯಪ್ಪಸ್ವಾಮಿ ದೇವಸ್ಥಾನ, ಈ ಬೆಂಗಳೂರು ಹೊಸೂರು ರಸ್ತೆ ಏನು ಅಯ್ಯಪ್ಪಸ್ವಾಮಿ ದೇವಸ್ಥಾನ ಅಲ್ಲಿ ಕೆಳಗಡೆ ಅಂಡರ್ ಪಾಸ್ ಇದೆ, ಅಲ್ಲಿಂದ ಹಿಡಿದು ಇದು ಇಂದಿರಾನಗರ ತನಕ ಹೋಗುವಂತಹ ರಸ್ತೆ ಇದು, ಡಬಲ್ ರೋಡ್. ಇಲ್ಲಿ ಮುಂದಕ್ಕೆ ವಾಟರ್ ಟ್ಯಾಂಕ್, ಅದಾದ್ಮೇಲೆ ಕೋರ್ಮಂಗಲ ಬಿ ಡಿ ಎ ಕಾಂಪ್ಲೆಕ್ಸ್, ಸೋನಿ ಸಿಗ್ನಲ್, ಅದಾದ್ಮೇಲೆ ಯಾವ್ದಾದ್ರು ದೊಮ್ಲೂರು, ಇಂದಿರಾನಗರ, ಇದು ಮೆಡ್ರಾಸ್ ರೋಡ್, ಓಲ್ಡ್ ಮೆಡ್ರಾಸ್ ರೋಡ್, ಅಲ್ಲಿ ತನಕ ಹೋಗುವಂತ ರಸ್ತೆ. ಇದು ಕೇಂದ್ರ ಸದನ, ಕೇಂದ್ರ ಸರ್ಕಾರದ ಬಹಳಷ್ಟು ಬೆಂಗಳೂರಿನಲ್ಲಿರುವಂತಹ ಕಚೇರಿಗಳು ಇರುವಂತಹ ಕಟ್ಟಡ ಇದು. ಇದು ಈಗ ನಾವು ಈ ಕಡೆ ನೋಡಬೇಕು, ಈ ರಸ್ತೆ ತುಂಬಾ ಒಂದು ರೀತಿಯಲ್ಲಿ ಜನನಿಬಿಡ, ಟ್ರಾಫಿಕ್ ಹೆಚ್ಚಿರುವಂತಹ ರಸ್ತೆ. ಇಲ್ಲಿ ಮುಂದಕ್ಕೆ ವಾಟರ್ ಟ್ಯಾಂಕ್ ಅಂದ್ರೆ ಸರ್ಜಾಪುರ ರಸ್ತೆ ಬರುತ್ತೆ, ವಾಟರ್ ಟ್ಯಾಂಕ್ ಸಿಗ್ನಲ್, ಅದು ಸರ್ಜಾಪುರ ರಸ್ತೆ. ಅದಾದ ನಂತರ ಮುಂದಕ್ಕೆ ಕೋರ್ಮಂಗಲದ ಅಡ್ಡ ರಸ್ತೆಗಳು ಬಹಳಷ್ಟು ಬಂದು ಇದೇ ರಸ್ತೆಯಲ್ಲಿ ಸೇರ್ತವೆ. ಅದಾದ್ಮೇಲೆ ಸೋನಿ ಸಿಗ್ನಲ್ಲು, ಸೋನಿ ಸಿಗ್ನಲ್ಲು ಅದು ಅಷ್ಟೇ 80 ಫೀಟ್ ರೋಡ್ ಏನು ಬರುತ್ತೆ, ಇದು ಇಂಟರ್ಸೆಕ್ಟ್ ಆಗುತ್ತೆ. ಅದಾದ ನಂತರ ಈಜಿಪುರ ಸಿಗ್ನಲ್ಲು. ಸೊ ಈ ಉದ್ದಕ್ಕೂ ಅಡ್ಡ ಬರುವಂತಹ, ಮತ್ತೆ ಇದು ಇಲ್ಲಿ ಸರ್ಜಾಪುರ, ಇದು ಬೆಂಗಳೂರು ಹೊಸೂರು ರಸ್ತೆ, ಸರ್ಜಾಪುರ ರಸ್ತೆ, ಮತ್ತೆ ಸೋನಿ ಸಿಗ್ನಲ್ ರಸ್ತೆ, ಇವೆಲ್ಲವೂ ತುಂಬಾ ಕಂಜೆಸ್ಟೆಡ್ ರಸ್ತೆಗಳಾಗಿರುವಂತಹ ಕಾರಣಕ್ಕಾಗಿ 2017ರಲ್ಲಿ ಸರಿಯಾಗಿ 5 ವರ್ಷದ ಹಿಂದೆ ಮೇ ತಿಂಗಳಲ್ಲಿ, ಅಂದ್ರೆ ಅದು ಬಹುಶಃ ಒಂದು 2-3 ವರ್ಷಗಳು 2015ರಿಂದಾನೇ ಬಹುಶಃ ಇಲ್ಲಿ ಫ್ಲೈಓವರ್ ಮಾಡಬೇಕು, 2.5 ಕಿಲೋಮೀಟರ್ ಫ್ಲೈಓವರ್ ಮಾಡಬೇಕು ಅನ್ನುವಂತಹ ಪ್ರಸ್ತಾವಗಳಿತ್ತು. ಆ ಪ್ರಸ್ತಾವಗಳಿಗೆ 2017ರಲ್ಲಿ ಒಂದು ಸಿಂಟೆಕ್ಸ್ ಅನ್ನುವಂತಹ ಒಂದು ಆಂಧ್ರದ ಕಂಪನಿಗೆ 2017 5 ವರ್ಷದಿಂದ 2017 ಮೇ ತಿಂಗಳಲ್ಲಿ 204 ಕೋಟಿಗೆ 2.5 ಕಿಲೋಮೀಟರ್ ಫ್ಲೈಓವರ್ ಮಾಡುವಂತಹ ಪ್ರಾಜೆಕ್ಟ್ ನ ಆರಂಭಿಸಲಾಯಿತು. 30 ತಿಂಗಳ ಅವಧಿಯಲ್ಲಿ 2.5 ಕಿಲೋಮೀಟರ್ ನ ಈ ಫ್ಲೈಓವರ್ ನ 30 ತಿಂಗಳ ಅವಧಿಯಲ್ಲಿ ಮಾಡಿ ಮುಗಿಸಬೇಕು ಅಂತ ಅವರಿಗೆ ಕೊಟ್ಟಿದ್ದಂತಹದ್ದು. ಅಂದ್ರೆ 2019ರ ನವೆಂಬರ್ಗೆ ಆ ಇಡೀ ಯೋಜನೆಯನ್ನ ಮುಗಿಸಬೇಕು ಅಂತ. ಈಗ ನಮಗೆ ಅದಾದ್ಮೇಲೆ 5 ವರ್ಷ ಆಯ್ತು, 4 ವರ್ಷ ಆಯ್ತು, ಮುಗಿಲಿಲ್ಲ. ಕಳೆದ 1 ವರ್ಷದಿಂದ ಬೆಂಗಳೂರಿನ ಹಲವಾರು ನಾಗರಿಕರು, ಸಂಸ್ಥೆಗಳು ಈ ಫ್ಲೈಓವರ್ ಮುಗಿದಿಲ್ಲ, ಇದು ಸಾಕಷ್ಟು ಜನರಿಗೆ ತೊಂದರೆ ಈಗಾಗಲೇ ಉಂಟು ಮಾಡಿದೆ, ಸರ್ಕಾರಿ ತೆರಿಗೆ ಹಣ ಇದಕ್ಕೆ ಖರ್ಚಾಗಿದೆ, ಪೋಲ್ ಆಗಿದೆ, ಇದು ಮುಗಿದಿಲ್ಲ ಅಂತೇಳಿ ನಾನಾ ತರಹದ ಹೋರಾಟಗಳನ್ನ ಮಾಡಿ ಹೈಕೋರ್ಟ್ಗೆ ಪಿ ಐ ಎಲ್ಲ ಹಾಕಿದ ಮೇಲೆ ಹೈಕೋರ್ಟ್ ಆ ಪಿ ಐ ಎಲ್ನ ಹರ್ಡ್ ಮಾಡಿ ಕೇಳಿ ಒಂದಷ್ಟು ತೀಕ್ಷ್ಣವಾದಂತಹ ಏನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ತೀಕ್ಷ್ಣವಾಗಿ ಸರ್ಕಾರಕ್ಕೆ ಹೇಳಿದ ಮೇಲೆ ಸರ್ಕಾರ ಯಾರಿಗೆ ಫ್ಲೈಓವರ್ ಇದು ಕೊಟ್ಟಿದ್ರು ಕಾಂಟ್ರಾಕ್ಟ್ ಅವ್ರ ಮೇಲೆ ಕೇಳಿದಾಗ ಆತ ಅವರಿಗೆ ಇದರಿಂದ ನಮ್ಗೆ ಲಾಭ ಇಲ್ಲ ಅಂತ ಯಾವುದೋ ಕಾರಣಕ್ಕಾಗೋ ಆಂಧ್ರ ಕಂಪನಿ ಕೈ ಎತ್ತಿಬಿಡ್ತು. ಅವರು ಕೈ ಎತ್ತು ಅಷ್ಟೊತ್ತಿಗೆ 75 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡನ್ನು ಅವರಿಗೆ ಕೊಟ್ಬಿಡಾಗಿತ್ತು. ಅವ್ರು 75 ಕೋಟಿಗೆ ಅವ್ರು ಎಷ್ಟು 10 ಕೋಟಿ 20 ಕೋಟಿ ಖರ್ಚು ಮಾಡಿದಾರೋ, ಎಷ್ಟು ಕೋಟಿ ಖರ್ಚು ಮಾಡಿದಾರೋ ಗೊತ್ತಿಲ್ಲ. ಯಾವನಿಗೆಲ್ಲ ಯಾವನಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಹೇಳ್ಕೊಂಡು ಯಾವನ ಅಧಿಕಾರಿಗಳಿಗೆ ಎಷ್ಟು 40% ಕಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ. ಅವನಿಗಂತೂ ಇದರಿಂದ ನಂಗೆ ಲಾಭ ಇಲ್ಲ ಅನ್ನೋದೊಂದು ಗೊತ್ತಾಗಿ ಅವನು ಕೆಲಸನೇ ಮಾಡಲಿಲ್ಲ. ಈಗ ಬಿಬಿಎಂಪಿ ಹೇಳ್ತಾ ಇದ್ದು 40% ಕೆಲಸ ಆಗಿದೆ, ನಾವು 75-80 ಕೋಟಿ ಕೊಟ್ಟಿದ್ದೀವಿ, ಇನ್ನು ಮಿಕ್ಕ 150 ಕೋಟಿ ದುಡ್ಡಲ್ಲೇ ಹೆಚ್ಚು ಕಮ್ಮಿ ನಾವು ಫ್ಲೈಓವರ್ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಈಗ ನಾವು KRS ಪಕ್ಷದವರು ಇಲ್ಲಿಂದ ಹಿಡಿದು ಆ ಯಾವ ಈಜಿಪುರ ಸಿಗ್ನಲ್ ಅಲ್ಲಿ ತನಕ ಈ ಫ್ಲೈಓವರ್ ಮಾರ್ಗದಲ್ಲೇ ಹೋಗ್ತೀವಿ. ಮಧ್ಯದಲ್ಲಿ ಬಿಬಿಎಂಪಿ ಇಲ್ಲಿರುವಂತಹ ಈ ಭಾಗದ ಪ್ರಮುಖ ಕಚೇರಿ, ಇಲ್ಲಿ ಬಿಡಿಎ ಕಾಂಪ್ಲೆಕ್ಸ್, ಕೋರ್ಮಂಗಲ ಬಿಡಿಎ ಕಾಂಪ್ಲೆಕ್ಸ್ ಎದುರುಗಡೆ ಇರುವಂತಹ ಸಾಗರ್ ಹೋಟೆಲ್ ಹಿಂಭಾಗದಲ್ಲಿ ದೊಡ್ಡ ಬಿಬಿಎಂಪಿ ಕಚೇರಿ ಇದೆ, ಅಲ್ಲಿಗೆ ಹೋಗಿ ಅವ್ರಿಗೂ ಒಂದಷ್ಟು ಮಾಹಿತಿ ಕೇಳೋಣ. ಇದು ಒಟ್ಟಾರೆಯಾಗಿ ಜನರ ದುಡ್ಡಿಗೆ ಏನೇನು ಬೆಲೆ ಇಲ್ಲ, ಈ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳ ದುರಾಡಳಿತದಲ್ಲಿ ನಾವು ನೀವು ಕಷ್ಟಪಟ್ಟು ಕಟ್ಟುವಂತಹ ತೆರಿಗೆಗೆ ಯಾವ ಗೌರವ ಏನೂ ಇಲ್ಲ. ಅದಕ್ಕೆ
ಏನೇನು ಬೆಲೆ ಇಲ್ಲ. ಅವರಂತೂ ಅದನ್ನ ಅಮೇಧ್ಯದ ತರಕ್ಕೆ ತಿಂತಾ ಇದ್ದಾರೆ. ಅಮೇಧ್ಯದ ತರಕ್ಕೆ ತಿಂದು ಯಾವ್ಯಾವುದು ಉಪಯೋಗಕ್ಕೆ ಬರಲಿ, ಉಪಯೋಗಕ್ಕೆ ಬರದೆ ಇಲ್ಲಿ ಉಪಯೋಗಕ್ಕೆ ಬರೋದಾದ್ರೂ ಅಷ್ಟೇ, ಒಂದು ಎರಡರಷ್ಟು ಏನು ಪ್ರಾಜೆಕ್ಟ್ಗಳನ್ನ ಮಾಡಿಸಿ ಎರಡರಷ್ಟು ಇನ್ಫ್ಲೇಟೆಡ್ ಕಾಸ್ಟ್ಗಳನ್ನ ಹಾಕಿ ಅದನ್ನು ಸರಿಯಾಗಿ ಮಾಡಿಲ್ಲ. ಈ ಭಾಗದಲ್ಲಿ ನಾನು ಸ್ವತಃ ಒಂದು 7 ವರ್ಷದಿಂದ ಇಲ್ಲೇ ಈ ಸೋನಿ ಸಿಗ್ನಲ್ ಅಂತ ಏನ್ ಜಂಕ್ಷನ್ ಹೇಳ್ತಾರೋ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಎನ್ಜಿವಿನಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ 7 ವರ್ಷಗಳಿಂದ. 7 ವರ್ಷದಿಂದ 5 ವರ್ಷಗಳಿಂದ ಅಂತ ನಮ್ಗೆ ಈ ಸೋನಿ ಸಿಗ್ನಲ್ ಅಂದ್ರೆ ನಮ್ಗೆ ಆ ಸೋನಿ ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂದ್ರೆ ನಡುಕ ಹುಟ್ಟುತ್ತೆ. ಈ ಫ್ಲೈಓವರ್ ಕಾರಣಕ್ಕಾಗಿ ಕಳೆದ 5 ವರ್ಷಗಳಲ್ಲಿ ಮಧ್ಯದಲ್ಲಿ 1-2 ವರ್ಷ ಲಾಕ್ಡೌನ್ ಅದು ಇದು ಬಂತು, ಹಾಗಾಗಿ ಜನ ಒಂದಷ್ಟು ಏನೋ ಅಷ್ಟು ಕಷ್ಟ ಪಡಲಿಲ್ಲ. ಆದ್ರೆ ಒಟ್ಟು ಈ ಕಳೆದ 4-5 ವರ್ಷಗಳಿಂದ ಅನಗತ್ಯವಾಗಿ ನಾನಾ ರೀತಿಯ ಕಷ್ಟಗಳನ್ನ, ಟ್ರಾಫಿಕ್ ಜಾಮ್ಗಳನ್ನ ಈ ರಸ್ತೆಯಲ್ಲಿ ಜನ ಅನುಭವಿಸಿದ್ದಾರೆ. ಅದರ ಜೊತೆಗೆ ನಮ್ಮದೇ ದುಡ್ಡಲ್ಲಿ ಈ ಭ್ರಷ್ಟರು ನೀಚರು ಅದು ಯಾವನು ಅದೇನೇನು ಅಮೇಜ್ಯ ತಿಂದ್ರು ಅದೇನ್ ಮಾಡೋದ್ರು ಗೊತ್ತಿಲ್ಲ. ಈ ಫ್ಲೈಓವರ್ 2.5 ವರ್ಷದಲ್ಲಿ ಮುಗಿಬೇಕಾದ್ರು 5 ವರ್ಷ ಆದ್ರೂ ಇನ್ನೂ ಮುಗ್ದಿಲ್ಲ. ಈಗ ಇನ್ನೊಬ್ಬನಿಗೆ ಯಾವ ಅನುಗಳು ಕೊಟ್ಟರು ಅವನಿನ್ನೆಷ್ಟು ಹೇಳ್ತಾನೋ ಅದು ಗೊತ್ತಿಲ್ಲ. ಅದಾದ್ಮೇಲೆ ಅವನೆಷ್ಟು ಸಮಯ ತಗೊಳ್ತಾನೋ ಗೊತ್ತಿಲ್ಲ. ಇಡೀ ಮಧ್ಯದಲ್ಲಿ ಪ್ರತಿ ದಿವಸವೂ ಇಲ್ಲಿ ಎಷ್ಟು ದೊಡ್ಡದಾಗಿತ್ತು ರಸ್ತೆ ನೋಡಿ, 3 ಲೇನ್ ರಸ್ತೆ, ಈಗ 2 ಲೇನ್ ಬಿಟ್ಟು ಮಾಡಿದರೆ ಆ ಕಡೆ 3 ಲೇನ್ ಇದ್ದ ರಸ್ತೆ ಈಗ 2 ಲೇನ್ ಬಂದಿದೆ. ಇದನ್ನ ಇಲ್ಲಿಂದ ಹಿಡಿದು ಆಗ್ಲೇ ಹೇಳಿದಾಗ ಈಜಿಪುರ ಸಿಗ್ನಲ್ ತನಕನು ಆ ಸೋನಿ ಸಿಗ್ನಲ್, ಈಜಿಪುರ ಸಿಗ್ನಲ್, ವಾಟರ್ ಟ್ಯಾಂಕ್, BDA ಕಾಂಪ್ಲೆಕ್ಸ್ ಎಲ್ಲ ಉದ್ದಕ್ಕೂ ಇದು ಸಾರ್ವಜನಿಕರಿಗೆ